ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಸುಮಾಲಿಯ ವಧೆ ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಾರನೆಯ ದಿವಸ ಪ್ರಾತಃಕಾಲವಾದ ಮೇಲೆ ರಾವಣನು ಕೈಲಾಸ ಪರ್ವತವನ್ನು ಅತಿಕ್ರಮಿಸಿ ಮುಂದೆ ಇಂದ್ರಲೋಕವನ್ನು ಕುರಿತು ಸೇನಾ ಸಮೇತನಾಗಿ ಹೋಗುತ್ತಿರಲು ಆ ಸೇನೆಯ ಕಲಕಲ ಧ್ವನಿಯು ಸ್ವರ್ಗಲೋಕವನ್ನು ಮುಟ್ಟಿತು. ಕಡೆಯಲ್ಪಟ್ಟ ಸಮುದ್ರದ ಘೋಷಕ್ಕೆ ಸಮಾನವಾದ ಆ ಶಬ್ದವನ್ನು ಕೇಳಿ ದೇವೇಂದ್ರನು ಆಸನದಿಂದೆದ್ದು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಏಕಾದಶ ರುದ್ರರು, ಸಾಧ್ಯರು, ಮರುತ್ತುಗಳು ಮೊದಲಾದ ದೇವತೆಗಳನ್ನು ಕರೆದು, ಇಳೆಯ ದೇವತೆಗಳಿರ, ದುರಾತ್ಮನಾದ ರಾವಣನು ಯುದ್ಧಾರ್ಥವಾಗಿ ಬಂದಿದ್ದಾನೆ, ನೀವೆಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ಎಂದು ನುಡಿದನು. ಅದನ್ನು ಕೇಳಿ ದೇವೇಂದ್ರನಿಗೆ ಸಮಾನರಾದ ಸಕಲ ದೇವತೆಗಳು ಯುದ್ಧ ಸಿದ್ಧತೆಗೆ ತೊಡಗಿದರು. ಬಳಿಕ ದೇವೇಂದ್ರನು ರಾವಣನು ಬಂದ ಭಯದಿಂದ ಕಂಗೆಟ್ಟು ಉಪೇಂದ್ರನಾದ ವಿಷ್ಣುವಿನ ಸಮೀಪಕ್ಕೆ ಹೋಗಿ, ಎಲೈ ವಿಷ್ಣುವೇ, ಈ ಸಮಯದಲ್ಲಿ ಬಲವಂತನಾದ ರಾವಣನು ಯುದ್ಧಾರ್ಥವಾಗಿ ಬಂದಿದ್ದಾನೆ. ಆತನು ವರಪ್ರದಾನದಿಂದ ಮಹಾಬಲವಂತನು. ನಾವು ಬ್ರಹ್ಮದೇವನ ವಾಕ್ಯವನ್ನು ಸತ್ಯವಾಗಿ ಮಾಡತಕ್ಕದ್ದು. ಪೂರ್ವದಲ್ಲಿ ಬಲವಂತರಾದ ನಮುಚಿ, ವೃತ್ರಾಸುರ, ಬಲಿ, ನರಕಾಸುರ, ಶಂಬರಾಸುರ ಮೊದಲಾದ ಅನೇಕ ರಾಕ್ಷಸರನ್ನು ನಿನ್ನ ಬಲವನ್ನೇ ಆಶ್ರಯಿಸಿ ಜಯಿಸಿದನು. ಈಗಲೂ ಆ ಪ್ರಕಾರದಲ್ಲಿ ಯುದ್ಧವನ್ನು ಮಾಡತಕ್ಕದ್ದು. ಪುರುಷೋತ್ತಮ, ನೀನಲ್ಲದೆ ದೇವತೆಗಳಿಗೆ ಆಪತ್ಕಾಲದಲ್ಲಿ ರಕ್ಷಕನು ಬೇರೆಯಿಲ್ಲ. ನೀನು ಇತರ ದೇವತೆಗಳ ಹಾಗೆ ಸಾಧಾರಣನಲ್ಲ. ನೀನು ಸಾಕ್ಷಾತ್ ಸನಾತನನಾದ ನಾರಾಯಣನು, ಪುರಾಣ ಪುರುಷನಾದ ಪದ್ಮನಾಭನು. ನಿನ್ನಿಂದಲೇ ಈ ಲೋಕಗಳು ಸುಭದ್ರಗೊಳಿಸಲ್ಪಟ್ಟಿವೆ. ನಾನು ನಿನ್ನಿಂದಲೇ ಈ ದೇವರಾಜ್ಯದಲ್ಲಿ ಪ್ರತಿಷ್ಠೆ ಮಾಡಲ್ಪಟ್ಟನು. ಆದ ಕಾರಣ ಈ ವಿಪತ್ತನ್ನು ಪರಿಹರಿಸುವ ಉಪಾಯವನ್ನು ನನಗೆ ಹೇಳು. ಹಾಗಲ್ಲದ ಪಕ್ಷದಲ್ಲಿ ಚಕ್ರಹಸ್ತನಾಗಿ ಆತನನ್ನು ಜಯಿಸು ಎಂದು ಪ್ರಾರ್ಥಿಸಿದನು. ಕಂಗೆಟ್ಟ ದೇವೇಂದ್ರನ ಮಾತನ್ನು ಕೇಳಿಯೂ ನಾರಾಯಣನು, ದೇವೇಂದ್ರ, ನಾನು ರಾವಣನನ್ನು ಯುದ್ಧದಲ್ಲಿ ಜಯಿಸುವುದು ಶಕ್ಯವಲ್ಲ. ಈತನು ವರದಾನದಿಂದ ದೇವದಾನವರಿಂದಲೂ ಅವಧ್ಯನು. ಈತನು ತನ್ನ ಪುತ್ರ ಸಹಿತನಾಗಿ ಬಂದು ಅಧಿಕವಾದ ಸಾಹಸವನ್ನು ಮಾಡುವನು. ಮಹಾಬಲೋದ್ಧತನು, ಸ್ವಭಾವದಿಂದ ರಾಕ್ಷಸನು. ನೀನು ನನ್ನನ್ನು ಚಕ್ರಹಸ್ತನಾಗಿ ಹೋಗಿ ಆತನೊಡನೆ ಯುದ್ಧ ಮಾಡಿ ಜಯಿಸ ಹೇಳಿದೆ. ನಾನು ರಾವಣನೊಡನೆ ಯುದ್ಧವನ್ನು ಮಾಡಬಾರದು. ಯುದ್ಧದಲ್ಲಿ ಶತ್ರುವನ್ನು ಸಂಹರಿಸದೆ ವಿಷ್ಣುವು ಎಂದು ಹಿಂತಿರುಗನು. ಆದರೆ ಈ ಸಮಯದಲ್ಲಿ ವರದಿಂದ ರಕ್ಷಿತನಾಗಿರುವ ರಾವಣನನ್ನು ಜಯಿಸುವುದು ನಮಗೆ ಅವನ ಅವಶ್ಯಕ. ದೇವೇಂದ್ರ, ಮುಂದೆ ರಾವಣನಿಗೆ ನಾನೇ ಮೃತ್ಯುವಾಗುವೆನು. ಆದ ಕಾರಣ ಪುತ್ರ ಪರಿವಾರ ಸಹಿತನಾದ ರಾವಣನನ್ನು ಕಾಲವು ಬರುತ್ತಲೇ ನಾನೇ ನಿಗ್ರಹಿಸಿ ಜಗತ್ತನ್ನು ರಕ್ಷಿಸುವೆನು. ಆದರೆ ಅದಕ್ಕೆ ಈಗ ಸಮಯವಲ್ಲ ಎಂದು ನುಡಿದನು. ಬಳಿಕ ರುದ್ರರು, ಆದಿತ್ಯರು, ವಸುಗಳು, ಮರುದ್ಗಣಗಳು ಕವಚಧಾರಿಗಳಾಗಿ ರಾಕ್ಷಸರ ಸೈನ್ಯದ ಕಡೆ ನುಗ್ಗಿದರು. ಆ ಸಮಯದಲ್ಲಿ ರಾವಣನ ಸೇನೆಯ ಕಲಕಲ ಧ್ವನಿಯು ಕೇಳಿಸಿತು. ಎಲ್ಲಾ ಕಡೆಯಲ್ಲಿಯೂ ಯುದ್ಧವು ಆರಂಭವಾಗಲು ಅನ್ಯೋನ್ಯ ದೇವ ರಾಕ್ಷಸರು ಯುದ್ಧ ಮಾಡುತ್ತಿದ್ದರು. ರಾಕ್ಷಸ ಬಲವು ಎದುರಾಗಿ ಯುದ್ಧ ಮಾಡಲು ದೇವತೆಗಳ ಬಲವು ಕ್ಷೋಭೆಯನ್ನೈದಿತು. ಆ ರಾಕ್ಷಸ ಬಲವು ಅಸಂಖ್ಯಾತವಾದುದರಿಂದ ಜಯಿಸಲು ಅಶಕ್ಯವಾಗಿತ್ತು. ಆ ದೇವ ರಾಕ್ಷಸರಿಗೆ ನಾನಾ ವಿಧವಾದ ಆಯುಧಗಳಿಂದ ಘೋರವಾಗಿ ಸಂಕುಲವಾದ ಯುದ್ಧವಾಗುತ್ತಿರುವ ಸಮಯದಲ್ಲಿ ರಾಕ್ಷಸ ಶ್ರೇಷ್ಠರಾಗಿ ರಾವಣನ ಪ್ರಧಾನಿಗಳಾದ ಮಾರೀಚ, ಸುಬಾಹು, ಪ್ರಹಸ್ತ, ಮಹಾಪಾರ್ಶ್ವ, ಮಹೋದರ, ಕಂಪ, ನಿಕುಂಭ, ಶುಕ, ಸಾರಣ, ಸಂಹ್ಲಾದಿ, ಧೂಮಕೇತು, ಮಹಾದಂಷ್ಟ್ರ, ಘಟೋದರ, ಜಂಬುಮಾಲಿ, ಮಹಾಹ್ಲಾದ, ವಿರೂಪಾಕ್ಷ, ಸುಪ್ತಘ್ನ, ಯಜ್ಞಕೋಪ, ದುರ್ಮುಖ, ಭೂಷಣ, ಸರ, ತ್ರಿಶಿರ, ತರವೀರಾಕ್ಷ, ಸೂರ್ಯಶತ್ರು ಮೊದಲಾದ ಮಹಾಪರಾಕ್ರಮಶಾಲಿಗಳನ್ನು ಕೂಡಿಕೊಂಡು ರಾವಣನಿಗೆ ಮಾತಾಮಹನಾದ ಸುಮಾಲಿಯು ಯುದ್ಧಮುಖದಲ್ಲಿ ಪ್ರವೇಶಿಸಿ ನಾನಾ ವಿಧವಾದ ಆಯುಧಗಳಿಂದ ದೇವಸೇನೆಯನ್ನು ಪ್ರಹರಿಸಿದನು.
ಪ್ರತಾಪಶಾಲಿಯಾದ ಸುಮಾಲಿಯಿಂದ ಕಂಗೆಟ್ಟವರಾಗಿ ಸಮಸ್ತ ದೇವತೆಗಳು ಸಿಂಹದಿಂದ ಕಂಗೆಟ್ಟ ಕ್ಷುದ್ರ ಮೃಗಗಳಂತೆ ಓಡಿಹೋದರು. ಆ ಸಮಯದಲ್ಲಿ ಶೂರನಾಗಿ ಅಷ್ಟವಸುಗಳಲ್ಲಿ ಎಂಟನೆಯವನಾದ ಸಾವಿತ್ರನು ಅಥವಾ ಸವಿತ್ರನು ತನ್ನ ಸೇನಾ ಸಮೇತನಾಗಿ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು ಮತ್ತು ತ್ವಷ್ಟ ಪೂಷ ಎಂಬ ಆದಿತ್ಯ ದೇವತೆಗಳು ತಮ್ಮ ಸೇನಾ ಸಮೇತನಾಗಿ ಆಯುಧ ವಿಶೇಷಗಳಿಂದ ಆ ರಾಕ್ಷಸ ಸೇನೆಯನ್ನು ಸಿಂಹವು ಕ್ಷುದ್ರ ಮೃಗಗಳನ್ನು ಕಂಗೆಡಿಸುವ ಹಾಗೆ ಕಂಗೆಡಿಸಿ ಓಡಿಸಿದರು. ಹೀಗೆ ಮಹಾಪರಾಕ್ರಮಶಾಲಿಗಳಾದ ರಾಕ್ಷಸರನ್ನು ದೇವತೆಗಳು ಅಸ್ತ್ರಶಸ್ತ್ರಗಳಿಂದ ಪ್ರಹರಿಸುತ್ತಿದ್ದ ಸಮಯದಲ್ಲಿ ಸುಮಾಲಿಯು ಕೋಪಿಸಿಕೊಂಡು ನಾನಾ ವಿಧವಾದ ಆಯುಧಗಳೊಡನೆ ರಣಭೂಮಿಯನ್ನು ಪ್ರವೇಶಿಸಿ ವಾಯುವು ಮೇಘಗಳನ್ನು ಚದುರಿಸುವಂತೆ ಆ ದೇವ ಸೈನ್ಯವನ್ನು ಅನೇಕ ವಿಧವಾಗಿ ಕಂಗೆಡಿಸಿದನು. ಆ ಸಮಯದಲ್ಲಿ ಬಾಣಗಳಿಂದಲೂ ಶೂಲಗಳಿಂದಲೂ ಭಯಂಕರವಾದ ಪ್ರಾಸಗಳಿಂದಲೂ ಪೀಡಿಸಲ್ಪಟ್ಟ ದೇವತೆಗಳು ನಿಲ್ಲಲಾರದೆ ಓಡುತ್ತಿರಲು ವಸುಶ್ರೇಷ್ಠನಾದ ಸವಿತ್ರನು ತನ್ನ ಬಲವನ್ನು ಪ್ರಹರಿಸುತ್ತಿದ್ದ ಸುಮಾಲಿಯನ್ನು ಪರಾಕ್ರಮದಿಂದ ಎದುರಿಸಿ ಒಂದು ಕ್ಷಣ ಮಾತ್ರದಲ್ಲಿ ತನ್ನ ಬಾಣಾಘಾತಗಳಿಂದ ಆತನ ರಥವನ್ನು ಭೂಮಿಯ ಮೇಲೆ ಕೆಡಹಿ 100 ಬಾಣಗಳಿಂದ ರಥಾಶ್ವಗಳನ್ನು ಹೊಡೆದು ಕಾಲದಂಡದಂತೆ ಜ್ವಲಿಸುತ್ತಿದ್ದ ಗದೆಯನ್ನು ತೆಗೆದುಕೊಂಡು ದೇವೇಂದ್ರನು ವಜ್ರಾಯುಧವನ್ನು ಪರ್ವತದ ಶಿಖರದ ಮೇಲೆ ಪ್ರಯೋಗಿಸುವಂತೆ ಸುಮಾಲಿಯ ಶಿರಸ್ಸಿನ ಮೇಲೆಸೆದನು. ಅದರಿಂದ ಸುಮಾಲಿಯು ಚರ್ಮ ಕಾಯ ಮಾಂಸ ಯಾವುದೂ ಕಾಣದಂತೆ ಭಸ್ಮ ಪ್ರಾಯನಾಗಿ ರಣದಲ್ಲಿ ಕೆಡಹಲ್ಪಟ್ಟನು. ಆಗ ಯುದ್ಧಭೂಮಿಯಲ್ಲಿ ಬಿದ್ದ ಸುಮಾಲಿಯನ್ನು ಸಮಸ್ತ ರಾಕ್ಷಸರು ಕಂಡು ಮೊರೆಯಿಡುತ್ತಾ ಅಲ್ಲಲ್ಲಿ ಓಡುತ್ತಿದ್ದರು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.